ಬೂದಿ ಮುಚ್ಚಿದ ಕೆಂಡದಂತಿದೆ ಕೇಸರಿ ಕೋಟೆ ಆಗಸ್ಟ್ಗೆ ಮುಂದೂಡಿಕೆ ಆಯ್ತಂತೆ ಕ್ಲೈಮ್ಯಾಕ್ಸ್ ಬಿಎಸ್ವೈ ರಾಜೀನಾಮೆ ಇನ್ನು ಚಿದಂಬರ ರಹಸ್ಯ ದೆಹಲಿಯಲ್ಲಿ ಬೀಡು ಬಿಟ್ಟ ಸಿದ್ದರಾಮಯ್ಯ ಇಂದು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಭೇಟಿ ಮಾಡಿ ಚರ್ಚೆ ಪದಾಧಿಕಾರಿಗಳ ಪಟ್ಟಿಯ ಬಗ್ಗೆಯೂ ಮೀಟಿಂಗ್ ರಾಜ್ಯದಲ್ಲಿ ನಿಲ್ಲದ ಮಳೆಯ ಆರ್ಭಟ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಇನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಸಿಎಂ ವರ್ಚುವಲ್ ಮೀಟಿಂಗ್ ಪಿಯು ವಿದ್ಯಾರ್ಥಿಗಳಿಗೆ ಇಂದು ಮಹತ್ವದ ದಿನ ಘೋಷಣೆಯಾಗಲಿದೆ ದ್ವಿತೀಯ ಪಿಯುಸಿ ಫಲಿತಾಂಶ ಸಂಜೆ ವೆಬ್ಸೈಟ್ನಲ್ಲಿ ಸಿಗಲಿದೆ ರಿಸಲ್ಟ್ ಜುಲೈ 26ರಲ್ಲಿ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಿತ್ತು ಈಗ ಆ ಕೂಡ ತಣ್ಣಗೆ ಮಾಡುವ ಅವಶ್ಯಕತೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಇದೆ ಹಾಗಾಗಿ ಇಬ್ಬರನ್ನು ಕರೆಸಿ ಇಬ್ಬರನ್ನು ಎದುರಿಗೆ ಕೂರಿಸಿಕೊಂಡು ಒಂದು ಮಾತುಕತೆ ಚರ್ಚೆಯನ್ನ ನಡೆಸಿ ಅವರ ಇಬ್ಬರ ನಡುವೆ ಸಮನ್ವಯತೆಯನ್ನ ಉಂಟು ಮಾಡುವ ಕೆಲಸವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಡಿಕೆಶಿ ಹಾಗೂ ಸಿದ್ದರಾಮಯ್ಯನವರನ್ನ ಮುಂದೆಯೇ ಕೂರಿಸಿಕೊಂಡು ಈ ಬಗ್ಗೆ ಎಲ್ಲ ಚರ್ಚೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕಿತ್ತಾಟದಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಮರ್ತಿದ್ದೀರಾ ಹಾಗಾಗಿ ಪಕ್ಷ ಸಂಘಟನೆಯ ಬಗ್ಗೆ ಯಾವೆಲ್ಲ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆ ಇದರ ಬಗ್ಗೆಯೂ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಪದಾಧಿಕಾರಿಗಳ ನೇಮಕದ ಬಗ್ಗೆಯೂ ಕೂಡ ಪದಾಧಿಕಾರಿಗಳದ ಒಂದು ನೇಮಕ ಏನಿದೆ ಅದರ ಬಗ್ಗೆ ಕೂಡ ಇವರಿಬ್ಬರ ಜೊತೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಚರ್ಚೆ ಮಾಡ್ತಾರೆ ಸಿಎಂ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಜುಲೈ 23ರ ವರೆಗೂ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಟ್ಟು 12 ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ ಹಾಗಾಗಿ ಆ ಒಂದು 12 ಜಿಲ್ಲೆಯ ಡಿಸಿಗಳ ಜೊತೆ ಇಂದು ಸಿಎಂ ವರ್ಚುವಲ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಪಿಯುಸಿ ಫಲಿತಾಂಶ ಪ್ರಕಟವಾಗ್ತದೆ ಆನ್ಲೈನ್ ಮೂಲಕ ಫಲಿತಾಂಶ ಲಭ್ಯವಾಗುತ್ತೆ ಮಕ್ಕಳಿಗೆ ಜೊತೆಗೆ ಇಂದು 4:30ಕ್ಕೆ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ ಎನ್ಐಸಿ ವೆಬ್ಸೈಟ್ ಮೂಲಕ ದ್ವಿತೀಯ ಪಿಯುಸಿ ಫಲಿತಾಂಶ ಲಭ್ಯವಾಗುತ್ತೆ ಮಕ್ಕಳಿಗೆ ಜೊತೆಗೆ ಪಿಯುಸಿ ನಿರ್ದೇಶಕಿ ಸ್ನೇಹಲ್ ಆರ್ ಮಾಹಿತಿಯನ್ನ ನೀಡಿದ್ದಾರೆ